ಆತ್ಮೀಯ ವೀಕ್ಷಕರೇ ಸಾನು ಎಜುಕೇಷನ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ನಾವಿವತ್ತು ಈ ಒಂದು ವಿಡಿಯೋದಲ್ಲಿ ತಮಗೆ ಈ ಗೆಟ್ ಸಿ ಇ ಟಿಗೂ ಅಂತಕ್ಕಂಥ ವೆಬ್ಸೈಟ್ನಲ್ಲಿ ನಾವು ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಪಾಸ್ವರ್ಡ್ ಪಡೆದ ನಂತರ ಯಾವ ರೀತಿಯಾಗಿ ಲಾನ್ ಲಾಗಿನ್ ಆಗಬೇಕು ಮತ್ತು ಆ ವೆಬ್ಸೈಟ್ನಲ್ಲಿ ನಮಗೆ ಬೇಕಾಗಿರ್ತಕ್ಕಂತಹ ಸಬ್ಜೆಕ್ಟ್ಗಳನ್ನು ಯಾವ ರೀತಿಯಾಗಿ ಅಧ್ಯಯನ ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂ ತಿಳಿಸ್ಕೊಡ್ತಾ ಇದ್ದೀನಿ ತಾವು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಇದರ ಒಂದು ಉಪಯೋಗವನ್ನು ಪಡೆದುಕೊಳ್ಳಿ ನಾವು ಗೂಗಲ್ ಬ್ರೌಸರ್ನಲ್ಲಿ ಹೋಗಿ ಗೇಟ್ ಸಿಇಿಗು ಅಂತಕ್ಕಂಥದ್ದನ್ನು ಟೈಪ್ ಮಾಡಬೇಕು ಗೆಟ್ ಸಿ ಇ ಟಿಗು ಟೈಪ್ ಮಾಡಿ ಇದರ ಮೇಲೆ ಕ್ಲಿಕ್ ಮಾಡಬೇಕು ಸೊ ಮಾಡಿದ ನಂತರ ಈ ರೀತಿಯಾಗಿರ್ತಕ್ಕಂಥ ಪೇಜ್ ಓಪನ್ ಆಗುತ್ತೆ ಅಲ್ಲಿ ಕಾಣತಕ್ಕಂಥ ಗೆಟ್ಸ್ ಇ ಟಿಗು ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು ಸೊ ಈ ರೀತಿಯಾಗಿರ್ತಕ್ಕಂಥದ್ದು ಪೇಜ್ ಓಪನ್ ಆಗುತ್ತೆ ಈ ರೀತಿಯಾಗಿರ್ತಕ್ಕಂಥ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಗೆಟ್ ಸಿ ಇ ಟಿಗೂ ಸಿ ಇ ಟಿ ಮತ್ತು ನೀಟ್ ಕ್ರ್ಯಾಶ್ ಕೋರ್ಸ್ ಟ್ವೆಂಟಿ ಟ್ವೆಂಟಿ ಅಂತಕ್ಕಂಥದ್ದು ಇಲ್ಲಿ ಮೇಲುಗಡೆ ಕಾಣ್ತಕ್ಕಂಥದ್ದು ಲಾಗಿನ್ ಫಾರ್ ಕೆ ಸೆಟ್ ಆ್ಯಂಡ್ ನೀಟ್ ಅಂತಕ್ಕಂಥದ್ರ ಮೇಲೆ ಕ್ಲಿಕ್ ಮಾಡಬೇಕು ಸೊ ಮಾಡಿದ ನಂತರ ಇಲ್ಲಿ ಮೇಲುಗಡೆ ಕಾಣ್ತಕ್ಕಂಥ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು ಆಮೇಲೆ ಇಲ್ಲಿ ಸಿ ಇ ಟಿ ಐ ಡಿ ಮತ್ತು ಪಾಸ್ವರ್ಡ್ ಕೇಳುತ್ತೆ ಸಿ ಇ ಟಿ ಐ ಡಿ ಏನಾಗಿರುತ್ತಪ್ಪ ಅಂತಂದರೆ ನೀವು ಸಿ ಇ ಟಿಗೇ ಅಪ್ಲಿಕೇಶನ್ ಹಾಕಿರ್ತಾರಲ್ಲ ಆ ಅಪ್ಲಿಕೇಶನ್ ಹಾಕಿದಾಗ ಬರ್ತಕ್ಕಂಥ ಅಪ್ಲಿಕೇಶನ್ ನಂಬರ್ ಆಗಿರುತ್ತೆ ಆಮೇಲೆ ಪಾಸ್ವರ್ಡ್ ಅಂದರೆ ರೀಸೆಂಟಾಗಿ ಎಕ್ಸಾಮಿನೇಷನ್ ಅಥಾರಿಟಿಯವರು ನಿಮ್ಮ ಮೊಬೈಲ್ಗೆ ಎಸ್ ಎಮ್ ಎಸ್ ಮೂಲಕ ಕಳಿಸಿರ್ತಕ್ಕಂಥ ಪಾಸ್ವರ್ಡನ್ನು ಎಂಟ್ರಿ ಮಾಡಿ ಲಾಗಿನ್ ಆಗಬೇಕು ಸೊ ಲಾಗಿನ್ ಆದಾಗ ಈ ರೀತಿಯಾಗಿರ್ತಕ್ಕಂಥ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಓಪನ್ ಈ ರೀತಿಯಾಗಿರ್ತಕ್ಕಂಥ ಪೇಜ್ ಓಪನ್ ಆದ ನಂತರ ಇಲ್ಲಿ ಸಿ ಟಿ ಕ್ರ್ಯಾಶ್ ಕೋರ್ಸ್ ಕರ್ನಾಟಕ ಅಂತಕ್ಕಂಥದ್ದು ಇರುತ್ತೆ ಇಲ್ಲಿ ಸಿ ಟಿ ಕ್ರ್ಯಾಶ್ ಕೋರ್ಸ್ ಕರ್ನಾಟಕ ಮತ್ತು ನೀಟ್ ಕ್ರ್ಯಾಶ್ ಕೋರ್ಸ್ ಕರ್ನಾಟಕ ಅಂತ ಎರಡು ಆಪ್ಷನ್ ಇರುತ್ತೆ ಇಲ್ಲಿ ಸೆಂಟರ್ಸ್ ಮತ್ತು ಕರ್ನಾಟಕ ಗೋರ್ಮೆಂಟ್ ಇರುತ್ತೆ ಇಲ್ಲಿ ಸೆಕ್ಷನ್ಸ್ ಅಂದರೆ ಒಂದು ಸೆಕ್ಷನ್ ಇದೆ ಸೆಕ್ಷನ್ ಎ ಅಂತಕ್ಕಂಥದ್ದು ಸಬ್ಜೆಕ್ಟ್ಸ್ ಇಲ್ಲಿ ಯಾವ ಯಾವ ರೀತಿಯ ಸಬ್ಜೆಕ್ಟ್ ಇರುತ್ತೆ ಅಂದರೆ ಸಿ ಇ ಟಿ ಕೆಮಿಸ್ಟ್ರಿ ಸಿ ಟಿ ಪಾಸ್ಟ್ ಇಯರ್ ಪೇಪರ್ಸ್ ರೀಡ್ಮಿ ಸಿ ಟಿ ಫಿಸಿಕ್ಸ್ ಸಿ ಇ ಟಿ ಮ್ಯಾಥಮೆಟಿಕ್ಸ್ ಸಿ ಇ ಟಿ ಮಾರ್ಕ್ ಟೆಸ್ಟ್ ಸಿ ಇ ಟಿ ಪಾಲೇಜಿ ಸೊ ಈ ರೀತಿಯಾಗಿರ್ತಕ್ಕಂತಹ ಒಂದು ಸಬ್ಜೆಕ್ಟ್ಗಳಿರುತ್ತೆ ಸೊ ಈ ಕೆಳಗಡೆ ಬಂದುಬಿಟ್ಟು ಈ ರೀತಿಯಾಗಿರ್ತಕ್ಕಂಥ ಮಾಡೆಲ್ಸ್ಗಳು ಈ ಮಾಡಲ್ಸ್ಗಳು ಒಟ್ಟು ಆರು ಮೇನ್ ಪೇಜ್ನಲ್ಲಿದೆ ನೀವು ಪ್ರತಿಯೊಂದು ಪೇಜ್ನಲ್ಲಿ ಹೋಗಿ ನಿಮಗೆ ಬೇಕಾಗಿರ್ತಕ್ಕಂಥ ಸಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ ತಾವು ಈ ಒಂದು ಸಿ ಇ ಟಿ ಮತ್ತು ನೀಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ಬೋದು ಸೊ ವಿದ್ಯಾರ್ಥಿಗಳೇ ಈ ರೀತಿಯಾಗಿ ನಾವು ಒಂದು ಎಕ್ಸಾಮಿನೇಷನ್ ಅಥಾರಿಟಿಯಿಂದ ನಮಗೆ ಪಾಸ್ವರ್ಡ್ ಸಿಕ್ಕ ಮೇಲೆ ಲಾಗಿನ್ ಮಾಡಿ ವಿಷಯಗಳನ್ನು ಅಧ್ಯಯನ ಮಾಡ್ಬೋದು ಸೊ ಈ ಇಲ್ಲಿವರೆಗೆ ವಿಡಿಯೋ ನೋಡೋದಕ್ಕಾಗಿ ತಮಗೆ ಧನ್ಯವಾದಗಳು ನಮಸ್ಕಾರ